ಅದೇ ಥರ ಈ ವರ್ಷ ಕೂಡ ಏನು 6ನೇ ತಾರೀಕು ಸೋಮವಾರ ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತೇ ನಾವು ಇದನ್ನು ಪೂಜೆಯನ್ನು ಕೂಡ ಸಲ್ಲಿಸಿದ್ದೀವಿ. ಕಳೆದ ಒಂದು ವಾರಗಳಿಂದ 50 ಜನ ನಮ್ಮ ಸಿಬ್ಬಂದಿ ವರ್ಗದವರು ಈ ಒಂದು ತಯಾರಿಕೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಂದಿನಿ ತುಪ್ಪದಲ್ಲೇ ಏನು ತಿರುಪತಿಯಲ್ಲಿ ಕೊಡುವಂಥ ಆ ಒಂದು ಪ್ರಸಾದ ಈಕ್ವಲ್ ಟೇಸ್ಟ್ ಇರಬೇಕು ಅಂತೇಳಿ ಎಲ್ಲ ರೀತಿಯಲ್ಲಿ ಹೈಜೆನಿಕ್ ಆಗಿ ಇದನ್ನು ನಾವು ತಯಾರಿ ಮಾಡಿದ್ದೀವಿ. ಇದನ್ನು ನಾಳೆ ಎಲ್ಲ ಬೆಂಗಳೂರು ನಗರದ ಶ್ರೀನಿವಾಸನ ದೇವಾಲಯಗಳಿಗೆ ಇದನ್ನು ಕಳಿಸ್ಕೊಡುವಂಥ ಕೆಲಸವನ್ನು ನಾಳೆ ಮಾಡ್ತಾ ಇದ್ದೀವಿ. ನಾಳಿದ್ದು ಭಕ್ತಾದಿಗಳಿಗೆ ಕೊಡುವಂಥ ವ್ಯವಸ್ಥೆಯನ್ನು ಆ ದೇವಸ್ಥಾನದವರು ಎಲ್ಲ ಮಾಡ್ತಾ ಇದ್ದಾರೆ. ಈ ಸ್ವಾಮಿಯ ಆಶೀರ್ವಾದ ಎಲ್ರಿಗೂ ಕೂಡ ತಿರುಪತಿಗೆ ಹೋಗಿ ದರ್ಶನ ಪಡೆದು ಈ ಒಂದು ಲಾಡು ಪ್ರಸಾದವನ್ನು ಸ್ವೀಕಾರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಬೆಂಗಳೂರು ನಗರದಲ್ಲಿ ಇರತಕ್ಕಂಥ ದೇವಸ್ಥಾನಗಳಲ್ಲಿ ಇಲ್ಲೇ ಪ್ರಸಾದ ಸ್ವೀಕಾರ ಮಾಡಬೇಕು ಅಂತೇಳಿ ಲೋಕಕ್ಕೆ ಕಲ್ಯಾಣ ಆಗಬೇಕು, ವಿಶ್ವಕ್ಕೆ ಶಾಂತಿ ಸಿಗಬೇಕು, ಆ ಶ್ರೀನಿವಾಸನ ನಾರಾಯಣನ ಆಶೀರ್ವಾದ ಎಲ್ರಿಗೂ ಕೂಡ ಸಿಗಬೇಕು ಅನ್ನೋದು ಉದ್ದೇಶ ಇಟ್ಕೊಂಡು ಇದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ತಿರುಪತಿಗೆ ನಾಳೆ ಸಾಯಂಕಾಲ ಹೊರಡ್ತಾ ಇದ್ದೀನಿ. ಸೋಮವಾರ ಬೆಳಿಗ್ಗೆ 2 ಗಂಟೆಗೆ ಆ ಸ್ವಾಮಿಯ ವೈಕುಂಠ ಬಾಗಿಲು ಮತ್ತು ಆ ಸ್ವಾಮಿಯ ದರ್ಶನವನ್ನು ಪಡೆದು ಆಶೀರ್ವಾದ ಪಡೆದು ಮತ್ತು ಸೋಮವಾರ ಮಧ್ಯಾಹ್ನ ಬರ್ತೀವಿ. ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ಶ್ರೀನಿವಾಸನ ದರ್ಶನವನ್ನು ವೈಕುಂಠ ಏಕಾದಶಿ ದಿನ ನಾನು ಪಡ್ಕೋತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗಬೇಕು, ಎಲ್ಲರೂ ಕೂಡ ಶಾಂತಿಯುತ ಜೀವನ ನಡೆಸಬೇಕು, ಆರೋಗ್ಯ ಆಯುರ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ನಾನು ಆ ಭಗವಂತರಲ್ಲಿ ವಿಶೇಷ ಪ್ರಾರ್ಥನೆ ಮಾಡ್ತಾ ಇದ್ದೀನಿ.